ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಬಹಳ ಮಹತ್ವಪೂರ್ಣ ವಿಚಾರ, ಚರ್ಚಿಸಲೇಬೇಕಾದಂತಹ ವಿಷಯವನ್ನು ಇಟ್ಕೊಂಡು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ, ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಮೊದಲಿಗೆ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಡೆಂಗ್ಯೂ ಮತ್ತು ಝೀಕಾ ವೈರಸ್ ಪ್ರಕರಣಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ವಿ. ಅಲ್ಲಿಂದ ಬರ್ತಾ 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 ಇತ್ತ ಕಡೆಗೂ ಕೂಡ ಅದೇ ಸದ್ದು ಕೇಳಿ ಬರ್ತಾ ಇದೆ. ಇಡೀ ಕರ್ನಾಟಕದ ತುಂಬೆಲ್ಲ ಇದೀಗ ಡೆಂಗ್ಯೂ ಹಾವಳಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಕಚೇರಿ ಇರುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ. ಇಲ್ಲಿಯೂ ಕೂಡ 8 ಪ್ರಕರಣಗಳು ಪತ್ತೆಯಾಗಿವೆ ಅಂತ ಗೊತ್ತಾಗಿದೆ. ಅಲ್ಲದೆ ಇದೀಗ ಬೆಳಗಾವಿಗೆ ಹೊಸದಾಗಿ ಬಂದಿರುವಂತಹ DC ಅಥವಾ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅನ್ನೋದವರು ಕೂಡ ಇದೀಗ ಆರೋಗ್ಯ ಇಲಾಖೆಯವರ ಜೊತೆಗೆ SP ಭೀಮಾಶಂಕರ್ ಗುಳೇದ್ ಅನ್ನೋದವ್ರ ಜೊತೆಗೆ ಕೂಡ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ರು. ಒಂದು ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡ್ತಾರೆ, ಯಾವ್ಯಾವ ರೀತಿಯ ಪ್ರಕರಣಗಳಿದ್ದಾವೆ ಏನೆಲ್ಲ ಅಂತ ಮಾಹಿತಿ ಪಡೆದುಕೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ವಹಿಸಬೇಕು ಅನ್ನೋದನ್ನು ಜನರಿಗೆ ತಲುಪಿಸಿ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಇತ್ತ ಕಡೆ ಮತ್ತೊಬ್ಬ ನ್ಯಾಯಮೂರ್ತಿಯಾದ NY ಅಂಜಾರ್ಯ ಅನ್ನುವಂಥವರು ಕೂಡ ಸ್ವಯಂ ಪ್ರೇರಿತರಾಗಿ PIL ಸಹ ತರಿಸ್ಕೊಂಡಿದ್ದಾರೆ. ಹೀಗೆ ಒಬ್ಬೊಬ್ಬರೂ ಕೂಡ ಒಂದೊಂದು ಹಂತದಲ್ಲಿ ಆ ಡೆಂಗ್ಯೂವನ್ನು ಅಲ್ಲಲ್ಲಿಗೆ ತಡೆಯುವಂತಹ ಪ್ರಯತ್ನಗಳನ್ನು ಪಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾದರೆ ಡೆಂಗ್ಯೂ ಬರೋದು ಹೇಗೆ, ಅದರ ಲಕ್ಷಣಗಳೇನು, ಅದರಿಂದ ಏನೇನಾಗುತ್ತೆ, ಸಾವು ಎಂತಹ ಸಂದರ್ಭದಲ್ಲಿ ಯಾವ ಪೀಕ್ಗೆ ಹೋಗ್ತಾ ಇದ್ದಾಗ ಸಾವು ಉಂಟಾಗುತ್ತೆ, ಎಲ್ಲ ವಿಚಾರಗಳನ್ನು ಕುರಿತು ಮಾತನಾಡೋದಕ್ಕೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಡೆಂಗ್ಯೂ ಯಾವ ಕಾರಣದಿಂದ ಹರಡುತ್ತೆ ಅಂತ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು? ನೋಡ್ರಿ, ಒಂದು ವಿಶಿಷ್ಟವಾದ ಒಂದು ಮಾಸ್ಕಿಟೋ ಅಂದ್ರೆ ಸೊಳ್ಳೆ ಅಥವಾ ಗುಂಗಾಳ ಅನ್ನೋದು. ಅದನ್ನು ಅದು ಹಗಲಿ ಹೊತ್ತು ಕಡಿಬೋದು, ರಾತ್ರಿ ಹೊತ್ತು ಕಡಿಬೋದು. ಅದ್ರ ಬಗ್ಗೆ ಭಾಳ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಅದು ಬಂದ ತಕ್ಷಣ ಶುರುವಾಗಿಬಿಡ್ತದೆ. ಅದು ಆ್ಯಂಟಿವೈರಸ್ ಕಣ್ಣು ಕೆಂಪು ಆಗೋದು, ಜ್ವರ ಬರೋದು ಮೇಲಿನ ಮೇಲೆ, ಮತ್ತು ಇನ್ನೊಳು ಕೈಕಾಲು ತಂಪಡ್ದಂಗೆ ಆಗುವಂಥದ್ದು, ತಲೆ ಸುತ್ತುವಂಥದ್ದು ಶುರು ಆಗ್ತದೆ. ಅದು ಹೆಚ್ಚಾದಂಗೆ ಹೆಚ್ಚಾಗ ಜೀವಕ್ಷದ ಆಪತ್ತು ಮಾಡ್ತದೆ. ಹೀಗಾಗಿ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಂತೇಳಿ ನಮ್ಮ DC ಅವರು ಮೊಹಮ್ಮದ್ ರೋಷನ್ ಅವರು ಮೀಟಿಂಗ್ ಕರೆದ ಪ್ರತಿಯೊಂದು ಇಲಾಖೆಗೂ ಸಜೆಷನ್ ಕೊಟ್ಟರೆ ಹಿಂಗೆ ಇರಬೇಕಪ್ಪ ಅಂತ ಆದೇಶ ಮಾಡಿದ್ದಾರೆ. ಆದರೆ ಇದಿಷ್ಟರಿಂದ ಆಗ್ತದೆ ಅನ್ನುವಂಥದ್ದು, ಯಾಕಂದರೆ ಬರೀ ಆದೇಶ ಮಾಡೋದು ಹೇಳೋದ್ರಿಂದ ಬಗೆ ಇರ್ತದೆ ಅಂತ ಒಂದು ಸಮಸ್ಯೆ ನಮ್ಮಲ್ಲಿ. ಯಾಕಂದರೆ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ ಸಾಕಷ್ಟು, ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಎಲ್ಲರೂ ನಿರಾಸಕ್ತಿ, ಅದರಲ್ಲೂ ಆಡಳಿತಾರೂಢ ಅಥವಾ ಈ ಆಡಳಿತ ಶಾಹಿ ಜನ ಅವ್ರ ಕೈಲಿಂತ ಕೆಲಸಗಾರರು ಯಾವ ಪ್ರಮಾಣದಲ್ಲಿ ಅವರು ದುಡಿಬೇಕಾಗಿರ್ತದೆ, ಆ ಪ್ರಮಾಣದಲ್ಲಿ ದುಡಿತಾ ಇಲ್ಲ ಅಥವಾ ಮುನ್ನೆಚ್ಚರಿಕೆ ವಹಿಸ್ತಾ ಇಲ್ಲ ಅನ್ನೋದು ನಾವು ಕಾಣ್ತಾ ಇದ್ವಿ. ಈಗ ನೋಡ್ರಿ, ಇಲ್ಲೇ ಒಂದು ಸರಳವಾಗಿ ನಡೆದಿದೆ, ಗೋಕಾಕ್ ತಾಲೂಕಲ್ಲಿ ನಡೆದಂಥದ್ದು. ಇಲ್ಲಿ ದೂಪದಾಳ ನೀರಿನ ನಿಮ್ಗೆ ಗೊತ್ತಿದ್ದು, ಅಲ್ಲೇ ಗಡಪ್ರಭಾ ನದಿ ಹರಿದು ಬರುವಂಥದ್ದು. ಅಲ್ಲೇ ಏನಾಗ್ತದೆ, ಪ್ರತಿ ವರ್ಷವೂ ಹೂಳು ಬಂದು ಬೀಳ್ತಿರ್ತದೆ ಡ್ಯಾಮ್ಗೆ, ಅದು ತೆಗೆಯುವಂಥ ಕೆಲಸಗಳು ಆಗ್ತಾ ಇರ್ತಾವೆ. ಅದರಿಂದ ಯಾಕಪ್ಪ ನೀರು ಹೆಚ್ಚು ಸಂಗ್ರಹ ಆಗಬೇಕಾಗಿದ್ದು ಸಹಜವಾಗಿ ಎಲ್ಲರಿಗೂ ಬೇಕು. ನೀರಿನ ಬಿಸಿಲ ಬೇಸಿಗೆ ಕಾಲದಲ್ಲಿ ಭಾಳ ತೊಂದರೆ ಕೊಡುವಂಥದ್ದು ಅಂತೂ ಗೊತ್ತದೆ. ಅದರಲ್ಲೂ ಈ ಏನು ದುಬ್ದಾಳ ಡ್ಯಾಮ್ ಅದ, ಒಂದಿದ್ದಾಗ ಇಲ್ಲಿ ಗೋಕಾಕ್ ಫಾಲ್ಸ್ಗೆ ಸದಾ ನೀರು ಬೇಕು, ಹೈಡ್ರೋ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಬೇಕಾದಕ್ಕೊಂದು ಕಾರಣಕ್ಕಾಗಿ ಒಂದು ಕಾರಣಕ್ಕೆ ಶುರು ಮಾಡಿದರು. ಇವತ್ತಂತೆ ಪಾಪ ಫ್ಯಾಕ್ಟ್ರಿ ಏನಾಗಿಬಿಟ್ಟದ, ಬಂದು ಬರ್ಕೊಂಡಂಗೆ ಆಗಿಬಿಟ್ಟದ. ಮೊದಲಿಗೆ 15-20 ಸಾವಿರ ಜನ ದುಡಿತಾ ಇದ್ರು, ಇವತ್ತು ಅದು ಯಾವುದು ಇಲ್ಲ. ಆದರೆ ಈ ಹಂಗಂತೆ ಒಂದು ಬಿಲ್ಡಿಂಗ್ಗೂ ಬರಲಾರದಂಥ ಸ್ಥಿತಿ. ಯಾಕಂದ್ರೆ 14 ಹಳ್ಳಿಗಳಿಗೆ ಕವರೇಜ್ ಕೊಡುವಂಥದ್ದು, ಜೊತೆಗೆ ಇದು ಮುದೋಳ ತನಕನೂ ನೀರು ಹೋಗುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಎಲ್ಲ ಗೋಕಾಕ್ ಭಾಗದಲ್ಲಿ ಮುದೋಳ ತಾಲೂಕದಲ್ಲೇ ಸುತ್ತಮುತ್ತ ಕಡೆ ಎಲ್ಲಿ ಹರಿದು ಹೋಗ್ತದೆ ನದಿ, ಅಲ್ಲೆಲ್ಲ ನೀರಾಗ್ಯದಪ್ಪ ಅಂದರೆ ಈ ಹೂಳ ಏನು ಮಾಡಿದಾರಪ್ಪ ಅಂದ್ರೆ ಇನ್ನು ತೆಗೆಸಲಾಗಿ ಹಿಂದೆ ನಮ್ಮ PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀರಾವರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಇವರೆಲ್ಲ ಅಂಡರ್ದಾಗ ಬರ್ತದ್ರೆ ಅದು ಡ್ಯಾಮ್ ಒಂದಿಷ್ಟೆಲ್ಲ ಕೂಡಿಸ್ಕೊಂಡು ಅವರು ರೈತರ ಕಡೆಯಿಂದ ಆಗಲಿ ತಾವಾಗಲಿ ಇನ್ನೂ ಜೇಸಿ ಹೆಚ್ಚು ಮಚ್ಚು ಮನ್ ತೆಗೆದಲ್ಲಿ ಹಿಕ್ಕಿದ್ದಾರೆ. ಅದು ಏನಾಗಿದೆಪ್ಪ ಅಂತಂದ್ರೆ ಇನ್ನೂ ಉಳಿದಿದ್ದಾರೆ, ಇನ್ನೂ 30-40 ಟಿಪ್ಪರು ಅದಕ್ಕೆ ಹೆಚ್ಚಿಗೆ ಇರ್ಬೋದು ಮೋಸ್ಟ್ಲಿ. ಅಷ್ಟು ಮಣ್ಣು ಒಂದು ಕಡೆ ಕೂಡ ಹಾಕಿದ್ದಾರೆ, ಅಷ್ಟವಾಗಿ ನದಿ ಬಂದ ತಕ್ಷಣ ನೀರೆಲ್ಲ ರಾಡಿಯಾಗಿ ಹೋಗ್ಬಿಟ್ಟದ. ಹೀಗಾಗಿ ಇಡೀ ಭಾಗದಲ್ಲೆಲ್ಲ ಗಂಡಪ್ರಭ ಆಗಿರ್ಬೋದು, ಅದು ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಕಡೆ
ಚೊಕ್ಕ ರಾಡಿ ನೀರ ಆ ಬಂದ ತಕ್ಷಣ ಸಹಜವಾಗಿ ಅದರಲ್ಲಿ ರೋಗಾನುಗಳು ಮತ್ತೆ ನಿಮ್ಗೆ ಗೊತ್ತದ ಸ್ವಚ್ಛ ಫಿಲ್ಟರ್ ಮತ್ತು ನಮ್ಮಲ್ಲಿ ವ್ಯವಸ್ಥೆನ ಅಷ್ಟೇ ರೀ ನೋಡ್ರಿ ಗೋಕಾಕಂತ ನಮ್ಮ ನಗರಸಭೆ ಎಲ್ಲ ನಾವು ಸುಸಜ್ಜಿತಿದ್ದೀವಪ್ಪ ಮತ್ತು ಅವರು ತಮ್ಮ ಇತರಲ್ಲಿ ಡೀಸೆಲ್ ಮಾಡ್ಕೊಂಡಿದ್ದಾರೆ ಸೊಲ್ಯೂಷನ್ ಪಾಸ್ ಮಾಡ್ಕೊಂಡಾರ ಗೋಕಾಕ ಊರಿಗೆಲ್ಲ ನಾವು ಬೆಳ್ಳಿ ಅಂತ ನೀರು ಕೊಡ್ತೀವಿ ಬೆಳ್ಳಿ ಅಂತ ಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಎಷ್ಟು ಬೆಳ್ಳಿ ಬರ್ತದೆ ಎಷ್ಟು ಬಂಗಾರ ಬರ್ತದೆ ನೋಡ್ಬೇಕು ಯಾವ್ರನ್ನ ಕೇಳಬೇಕು ನಾವು ಗೋಕಾಕ ನಗರಸಭೆಯವ್ರನ್ನ ಅವರ ಆಯುಕ್ತರನ್ನು ಕೇಳಬೇಕಾಗಿದೆ ಇವತ್ತ ಯಾಕಪ್ಪ ಅಲ್ಪ ಬಿಡೀ ಜನ ಗೋಕಾಕ ಜನನು ವಾರದಲ್ಲಿ ಮೂರಾಗದಲ್ಲಿ ನಿಶ್ಚಿತವಾಗಿಯೂ ರಾಯ ನೀರೇ ಇರ್ತದೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಹಿಂಗೆ ಪ್ರತಿದಿನ ಗಣಪ್ರಭಾದಲ್ಲಿ ಇದಕ್ಕೆ ದೊಡ್ಡಪ್ಪ ಅದು ಗಣಪ್ರಭಾದಲ್ಲಿ ಅಲ್ಲಿ ಇದೇ ಪರಿಸ್ಥಿತಿ ಇದು ಪೂರ ಕೆಂಪಿಗಿರ್ತದೆ ನೀರು ಅದು ಇದಕ್ಕೆ ಕಾರಣ ಹಿಂಗೆ. ಆ ಸಂದರ್ಭದಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇದ್ದಿದ್ದು ಅಲ್ಲಿ ಹೂಳನ್ನು ತೆಗೆಸಿ ಒಂದು ಹಣ್ಣಿಗೆ ಎಲ್ಲೋ ಹಾಕಿಸ್ಬೇಕಾಯ್ತು ಮಳೆ ಬರ್ತದೆ ಮಳೆಗಾಲ ಶುರು ಆಗ್ತದೆ ಗೊತ್ತಿದ್ದು ಈ ತಪ್ಪುಗಳು ಅಂದ್ರೆ ನಮ್ಮ ಅಧಿಕಾರ ಶಾಹಿ ಜನ ಹೆಂಗಿರ್ತಾರಪ್ಪ ಅಂದ್ರೆ ಇವತ್ತು ದಿನ ದಾಟಿ ಸಾಕಪ್ಪ ನಾಳೆ ಹೂಳನ್ನು ಅನ್ನುವಂಥದ್ದು ಮೊದಲೇ ಆಫೀಸ್ ಬರೋದು ಲೇಟು ಬಂದ ಮೇಲೆ ಆರ್ಡರ್ ಹಾಕ್ಸೋದು ಲೇಟು ವಾರದಲ್ಲಿ ಎರಡು ಮೂರು ಸುಟಿ ತೊಳೆದು ಜೊತೆಗೆ ಸಹಜವಾಗಿ ವಾರದಲ್ಲಿ ಒಂದೆರಡು ಸುಟಿ ಐದು ವಾರ ಮತ್ತೆ ಸಂಡೆ ಗಂಟೆ ಸುಟಿಗಳು ಹಿಂಗೆ ಸಮಯವನ್ನು ಕಳೆಯುವುದು ಸಾಕಷ್ಟು ಪೇಮೆಂಟ್ ಅದ ಅವರಿಗೆ ಅಲ್ಲಿ ಇಂಜಿನಿಯರ್ಗಳಿಗೆ ಆಯಿತು ಮತ್ತೆ ಆಯಿತು ತಮ್ಗೆ ಬೇಕಾದ್ದೆಲ್ಲ ಆರ್ಡರ್ ಹಾಕಿ ಮಾಡಿಸೋದು ಗೆಲ್ತದೆ ಮತ್ತು ರೈತರಿಗೆ ಹೇಳಿ ಒಯ್ತಾರೆ ಮೊನ್ನೆ ಇಲ್ಲಂತಲ್ಲ ಆದರೆ ಅದು ಸಡನ್ನಾಗಿ ಅದು ಕೆಲಸ ಮಾಡಿಸಿ ಒಂದು ಒಯ್ಲಿಲ್ಲ ಅಂದ್ರೆ ದಂಡಿಗೆ ಹಾಕ್ಸುವಂಥ ಕೆಲಸ ಮಾಡಬೇಕಾಗಿತ್ತು. ಹೀಗಾಗಿ ಅದು ಒಂದು ಕಾರಣ. ಮತ್ತು ನಾವು ಹೊಳೆ ದಂಡಿಯರ್ಗೂ ನೋಡ್ಕೋದು ಹೋಗ್ರಿ ನೀವು ಗೋಕಾಕದ ಹೊಳೆ ಅಂದರೆ ಗಣಪ್ರಭ ಹೊಳೆ ಆಗಿರ್ಬೋದು ಮಾರ್ಖಂಡೆ ಆಗಿರ್ಬೋದು ಇನ್ನುಳಿದ ನದಿಗಳಾಗಿರ್ಬೋದು ಅಲ್ಲದೆ ದಂಡಿ ಮೇಲೆ ಒಂದು ಸ್ವಚ್ಛತೆ ಅನ್ನುವಂಥದ್ದು ಮತ್ತೊಂದು ಕಾಣುವುದಿಲ್ಲ ನಮ್ಮಲ್ಲಿ. ಮತ್ತು ನಮ್ಮ ಸಹಜವಾಗಿ ನಾವು ಜನ ಸಹಿತ ರೈತರಾಗಿರ್ಬೋದು ಹಳ್ಳಿಗಾಡಿನ ಜನ ಆಗಿರ್ಬೋದು ಪಾಪ ಒಳ್ಳೆ ಎಜುಕೇಷನ್ ಇಲ್ಲದಕ್ಕಾಗಿ ಅವ್ರು ತಮ್ಮ ತಿಳುವಳಿಕೆ ಇಲ್ಲದಕ್ಕಾಗಿ ಅನೇಕ ಕಾಲರ ಮಲೇರಿಯಾ ಹೈಜಿನ್ ಮೇಂಟೇನ್ ಮಾಡೋದ್ರ ಅಂತೇಳಿ ಸಹಜವಾಗಿ ರೋಗಗಳು ಬರ್ತಾ ಇದ್ದಾವೆ. ಅದು ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಮೊಹಮ್ಮದ್ ರೋಷನ್ ಅವರು ಡಿ ಸಿ ಅವರು ತೆಗೆದುಕೊಂಡಂಥದ್ದು ಸಭೆ ತೆಗೆದು ಒಳ್ಳೇದಿದೆ. ಬಟ್ ಅದು ಕಾರ್ಯಕ್ಕೆ ಬರಬೇಕದು ಯಾಕಂದ್ರೆ ಈಗಾಗಲೇ ಅವ್ರು ಹೇಳಿದ್ದಾರೆ ಇಲ್ಲ ಎಲ್ಲ ದವಾಖಾನೆಗಳಲ್ಲಿ ಸರ್ಕಾರಿ ದವಾಖಾನೆಗಳಲ್ಲಿ ಅದಕ್ಕೆ ಬೇಕಾದಂಥ ಔಷಧಗಳನ್ನು ಇವರಾಗ ಸಂಗ್ರಹ ಮಾಡಿರ್ಬೇಕು ಸಜೆಷನ್ ಕೊಟ್ಟಿದ್ದಾರೆ. ಆದರೆ ಅನೇಕ ಸಲ ನಾವಲ್ಲಿ ಹೋದಾಗ ಔಷಧ ಸಿಗಲ್ರಿ ಎಷ್ಟೋ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ ಹೊರಗೆ ತುಂಬ ಬರೆದು ಕೊಡ್ತಾರೆ ಚೀಟಿಗಳನ್ನು ತು ಸಾಕಷ್ಟು ಪಾಪ ನಮಗೆ ಬಂದು ಹೇಳ್ತಾ ಇರ್ತಾರೆ ರೋಗಿಗಳು ಇದು ನಮ್ಗೆ ಹಿಂಗಿದೆ ಅದಿಲ್ಲ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಮತ್ತು ಹೊರಗೆ ಎಕ್ಸ್ರೇ ಮಾಡಿಸ್ಬೋದು ಮತ್ತು ಅದೆಲ್ಲ ಹೊರಗೆ ಕಳಿಸ್ತಾರೆ ನಮ್ಗೆ ಗುಳಿಗೆ ಔಷಧ ಹೊರಗೆ ತುಂಬ ಅಂತ ಹೇಳ್ತಾರೆ ಎಲ್ಲ ಒಂದು ಯಾವುದೋ ಕಾಲು ಕೃಷ್ಣ ಕೃಷ್ಣ ಅಂಥದ್ದು ನೆಗಡಿ ಕೆಮ್ಮಿನ ಕೊಟ್ಟು ಕಳಿಸ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದರಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಡಾಕ್ಟ್ರುಗಳಿಗೆ ಇರುವುದಿಲ್ಲ ರೀ ಕೇಳ್ತಕ್ಷಣ ಇಲ್ಲ ರೀ ಡಾಕ್ಟರ್ ನೇಮಕ್ಕೆ ಆಗಿಲ್ಲ ಅವ್ ಯಾರು ನರ್ಸರು ಏನೋ ಮಾಡಿರ್ತಾರೆ ಒಂದು ಅದೇನೋ ಬಿ ಎಮ್ ಎಸ್ ಮಾಡಿರ್ತಾರೆ ಮತ್ತು ಅಂಥವ್ರು ಸಿಗ್ತಿರಲ್ಲ ಬಿ ಎಮ್ ಎಸ್ ಮಾಡಿದ್ರೆ ಭಾಳಷ್ಟು ಗಡೆ ಸಿಗೋದಿಲ್ಲ. ಹೀಗಾಗಿ ಈ ಆರೋಗ್ಯದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಶಿಕ್ಷಣ ಇತ್ತಪ್ಪ ಅಂದರೆ ಸ್ವಯಂ ಜಾಗೃತಿ ಇರ್ತಾರೆ ಮನುಷ್ಯ ಆ ಶಿಕ್ಷಣ ಇಲ್ಲ ನಮ್ಮ ರೈತರಲ್ಲಿ ಅಕ್ಷರದಾರ ಕೊಡ್ತಾ ಇದ್ವಿ ನಾವು ಎ ಬಿ ಸಿ ಬರೀ ಬಾ ಈ ಬರಿ ಪಂದ ಈ ಬರೆಸು ಉದ್ದೇಡ ವ್ಯವಸಾಯ ಮಾಡ್ಕೊಂಡು ಕಲಿಸ್ತಾ ಇದ್ವಿ. ಏ ನಾವು ಶಿಕ್ಷಿತರಾದಿವಿ ಅಂತ ಅಷ್ಟೇ ನಾವು ಶಿಕ್ಷಿತರಾಗಿಬಿಟ್ವಿ ಎಂಥ ವೆಲ್ ಎಜುಕೇಟೆಡ್ ನಮ್ಮಲ್ಲಿನೂ ಇವತ್ತು ನೋಡ್ತಾ ಇದ್ವಿ ನಾವು ಸಾಮಾನ್ಯವಾಗಿ ಇನ್ನೊಂದು ಕಾಲಾಗಿ ದಾರ ಕಟ್ಕೊಳ್ಳೋದು ಕೊಳ್ಳಾಗಿ ತೈಟ ಕಟ್ಕೊಳ್ಳೋದು ಮಾಡ್ತೀವಿ ಚಲೋ ಎಮ್ ಕಾಮು ಎಮ್ ಎ ಮಾಸ್ಟರ್ ಡಿಗ್ರಿ ಆಗಿರ್ತೀವಿ ಚಲೋ ಡಾಕ್ಟ್ರ್ ಉಳಿಸಿದ್ದಿಲ್ಲಮ್ಮೆ ಅವ್ರು ಮಾತಾಡೋದು ನೋಡಿದಾಗ ಅಷ್ಟೇ ಅನಿಸ್ತದೆ ಇವ್ರು ಏನಪ್ಪ ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಮಾಡಿದ್ರು ಹೇಗಂತ ತಮಗೆ ಈಗ ಇದ್ದಾಗ ಅದು ಬೇಕಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಈ ದೇವ್ರ ಮೇಲೆ ಸೇರಿ ನೋಡು ದೇವ್ರು ಬಿಟ್ಟಿದ್ರು ಅವ್ರು ದೇವ್ರನ್ನ ಮಾಡೋದ್ರ ಮುಂದೆ ಕೈ ಮೀರಿದಾಗ ಬಹುಶಃ ಅಷ್ಟೇ ಹೇಳಿ ಚೆನ್ನಾಗಿರ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ಬಳಸುವಂಥದ್ದು ಅದೇನು ತೋರಿಸ್ತದಪ್ಪ ಅಂತಂದ್ರೆ ಇವರು ಅದ್ರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇಲ್ಲ ಅಂದಂಗೆ ಅಂತ ಅಂದ್ರೆ ಏನೋ ಅದು ಸಹಿತ ನಮಗೆ ಸಂಬಂಧಿಸಿದ್ದಲ್ಲಪ್ಪ ದೇವ್ರಿಗೆ ಸಂಬಂಧಿಸಿದ ಅಂತೇಳಿ ಎಸ್ಕೇಪಿಸಮ್ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಂತೂ ಮೋಸ್ಟ್ಲಿ ಈ ಮತ್ತೆ ಈಗ ನೋಡಿದರೆ ಇಲ್ಲಿ ವಾತಾವರಣ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಮಳೆ ಇನ್ನೂ ಜೋರಾಗುವ ಸಾಧ್ಯತೆಗಳಿದ್ದಾವೆ ಪ್ರವಾಹ ಬರುವ ಸಾಧ್ಯತೆಗಳಿದ್ದಾವೆ. ಈ ನೆಲೆಯಲ್ಲಿ ನಮ್ಮ ಜಿಲ್ಲಾ ಆಡಳಿತ ಇನ್ನೂ ತೀವ್ರವಾಗಿ ಬರೀ ಮಾತಾಡೋದಲ್ಲ ತಾವು ಕಾರ್ಯ ಇಳದ ಪ್ರತಿಯೊಂದರ ಬಗ್ಗೆ ಎನ್ಕ್ವೈರಿ ಮಾಡುವಂಥದ್ದು ಈಗ ಹೇಳಿದ್ರೆ ಗೋಕಾಕದ ನಗರಸಭೆ ಆಗಿರ್ಬೋದು ಬೈಲಂಗೂರದ ಅಲ್ಲಿ ಪುರಸಭೆಗಳಾಗಿರ್ಬೋದು ಅದು ಎಲ್ಲ ಕಡೆ ಗಣಪ್ರಭ ಅಥವಾ ಇವು ಹತ್ತು ಹನ್ನೆರಡು ತಾಲೂಕುಗಳು ಬರ್ತಾವೆ ಎಲ್ಲ ಕಡೆ ಇನ್ನಷ್ಟು ಜೋರಾಗಿ ತೀವ್ರವಾಗಿ ಈ ಒಂದು ಡೆಂಗ್ಯು ಸಂಬಂಧಿಸಿದಂಥ ಈ ಕೀಟ ಅನ್ನೋದ ಅಥವಾ ನಾವು ಮಾಸ್ಕ್ಯೂಟೋ ಅಂತೀವಿ ಅದ್ರ ಬಗ್ಗೆ ಒಂದು ದೊಡ್ಡ ಮಹಾಯುದ್ಧ ಆದಂಗೆ ಆಗಬೇಕು ಅದನ್ನ ಸರ್ಕಾರ ಮಾಡುವಂತದ್ದು ಕೆಲಸ. ಸರ್ ಇದಕ್ಕೆ ನೀರು ಸಂಗ್ರಹ ಮಾಡಿ ಇಡಬಾರ್ದು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಜೊತೆಗೆ ಎಲ್ಲೂ ಕೂಡ ಕಸಗಳನ್ನ ಎಲ್ಲಂದ್ರಲ್ಲಿ ಎಸಿಬಾರ್ದು ಜೊತೆಗೆ ಸಂಗ್ರಹ ಮಾಡಿ ಇಡಬಾರ್ದು ಕಸಗಳನ್ನ ಕೊಳೆಯೋದಕ್ಕೆ ಬಿಡಬಾರ್ದು ಮನೆ ಸುತ್ತಮುತ್ತ ಅಂತ ಹೇಳ್ತಾರೆ. ಫಸ್ಟು ನಿಮ್ಮ ಕಾಲೋನಿಯನ್ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಊರು ಹೀಗೆ ಒಂದೊಂದು ಚಿಕ್ಕ 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 ಡಿವೈಡ್ ಆಗಿ ಮಾಡಿಕೊಂಡು ನೀವು ಭಾಗಗಳನ್ನಾಗಿ ವಿಂಗಡಿಸ್ಕೊಟ್ಟು ಹೋದ್ರೆ ಕ್ಲೀನಿಂಗ್ ತನ್ನಿಂಗ್ ತಾನೇ ಆಗುತ್ತೆ ಅಂತ. ಆದರೆ ಎಲ್ಲ ನಾವೇ ಮಾಡ್ತೀವಿ, ಸರಿ ಕ್ಲೀನ್ ಮಾಡಿದ್ವಿ ಕಸ ಹಾಕಿದ್ವಿ
ಮನೆ ಮುಂದೆ ಚರಂಡಿಗಳು ಇರ್ತವೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಅವು ಕೆಲವೊಂದನ್ನ ಮುನ್ಸಿಪಾಲಿಟಿ ನಗರಸಭೆ ಪಂಚಾಯತ್ ಮಾಡ್ಕೊಬೇಕಾಗಿರುತ್ತೆ. ಆದ್ರೆ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅದು ನೋಡಿದ್ರೆ, ನಾವು ಯಾವುದೋ ಇವತ್ತು ನೀವು ಯಾವುದೋ ಹಳ್ಳಿಗೆ ಹೋದ್ರೂ ಸಹಿತ ಎಲ್ಲೇ ಹೋದ್ರೂ ನಿಮ್ಗೆ ಗೊತ್ತಾಗ್ತದೆ ಸರ್, ಒಂದು ಮಳೆ ಬಂದು ಮರದಸ ಹೋಗಿ ನೋಡಿದಾಗ ಅಥವಾ ಒಂದು ದಿವಸ ಎರಡು ದಿವಸ ಬಿಟ್ಟು ಹೋಗಿ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ತಾವೆ ಆ ಘಟ್ಟಗಳೆಲ್ಲ ತುಂಬಿರ್ತಾವೆ, ಅಲ್ಲೇ ರಾಳಿ ಆಗಿರ್ತದೆ. ನಂತರದಲ್ಲಿ ಏನೋ ನಾವು ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಮುನ್ಸಿಪಾಲಿಟಿ ನಗರಸಭೆ ನಮ್ಮದು ಹೋಗಕ್ಕೆ ಹಂಗೆ ಇದ್ರೆ ಎಲ್ಲ ನಗರಸಭೆಯವರೆಲ್ಲ ಕೂಡ ಜನಸ ಮಾಡಿರೋ ಕಂಪ್ಲೇಂಟ್ ಮಾಡ್ಬೇಕು ಏನಪ್ಪ ಏನು ಹೊಲಸಾಗಿದೆ ಅಂತೇಳಿ ಹೇಳ್ತಾರೆ. ಆಮೇಲೆ ಅವ್ರು ನಮ್ಮನ್ನು ಬೈಕೋದು ಬರ್ತಾರೆ, ಹಂಗೆ ಬರೋಲ್ಲ ಅವರು ಅಲ್ಲಿ ಕೆಲಸ ಮಾಡುವಂಥವ್ರು. ಏನು ರೀ ನಿಮ್ಮ ನಿಕ್ಕರಾಗಿದೆ ನಮಗೆ ಎಷ್ಟು ತ್ರಾಸು ಮಾಡ್ತೀನಿ ಅಂತೇಳಿ. ಮತ್ತು ಅವ್ರಿಗೆ ಹೋಗುವಂದ್ರೆ 10-20 ರೂಪಾಯಿ ಮತ್ತು 20-30 ರೂಪಾಯಿ ಕೊಡಬೇಕು ಚಾಕ್ ಅಂದಾಗ ಹೋಗ್ತಾರೆ, ಇಲ್ಲ ಸುಮ್ಮನೆ ಹೋಗ್ತಾರೆ, ಇಲ್ಲಪ್ಪ ಅಂತಂದ್ರೆ ಒಂದೆರಡು ಚಾಪ ಹಾಕಿ ಹೋಗ್ತಾರೆ. ಇದು ನಾವು ನೋಡ್ತಾ ಇದ್ವಿ. ಇದು ನಮ್ಮ ಅವ್ರು ತಪ್ಪಂತಲ್ಲ ಪಾಪ, ಅವ್ರಿಗೆ ಪೇಮೆಂಟ್ ಕಡಿಮೆ ಕೊಡ್ತಾರೆ. ಇವರು ಗುತ್ತಿಗೆ ಆಧಾರನ ತೋರ್ತಾರಲ್ರಿ, ಆ ಪೇಮೆಂಟ್ ಕಡಿಮೆ ಇರ್ತದೆ ಅವ್ರಿಗೆ. ಹೀಗಾಗಿ ಅನಿವಾರ್ಯವಾಗಿ ಇಂಥ ಪ್ರಸಂಗಗಳು ನಡೀತಾ ಇರ್ತಾವೆ. ಅದು ತಪ್ಪು ಅಂತೂ ನಾನು ಹೇಳೋದಿಲ್ಲ ಅದನ್ನು. ಆದರೆ ಗುತ್ತಿಗೆ ಆದ ಮೇಲೆ ತೆಗೆದುಕೊಂಡು ತಂದ್ರೆ ಪಾಪ ಬೇಸರ್ತಾರ, ಪೇಮೆಂಟ್ ಕಡಿಮೆ ಇದ್ದಕ್ಕಾಗಿ ಇವತ್ತೆಲ್ಲ ನಾಳೆ ಮಾಡಿದರೆ ಆಯಿತು ಅನ್ನೋಂಥ ಸ್ವಭಾವ ಬರ್ತದೆ. ಮತ್ತು ಮೊದಲಂತಿ ಪರ್ಮನೆಂಟ್ ತೊಗೊಂಡು ಇಂಥ ಪ್ರಸಂಗ ಇರ್ತದ್ದು ಆ ಮತ್ತೆ ಯಾವ ಸರ್ಗೋ ಯಾವ ತಪ್ಪು ಕಡಿಮೆ ಹೇಳಿಕ್ಕಾಗಲ್ಲ. ಬಟ್ ಇದೆಲ್ಲದಕ್ಕೂ ಮುಖ್ಯ ಏನಪ್ಪ ಅಂತಂದರೆ ಪ್ರಾಮಾಣಿಕವಾಗಿ ಆಡಳಿತಾಧಿಕಾರಿ ಇರಬೇಕು. ಇದು ಮೊದಲನೇ ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಇವತ್ತು ತಹಸೀಲ್ದಾರ ಫಸ್ಟ್ ಇಷ್ಟ ಇದ್ದಂದ್ರೆ ಅದು ಪ್ರತಿಯೊಂದು ವಿಷಯದ ಬಗ್ಗೆಯೂ ಕಾಳಜಿಯಿಂದ ಭ್ರಷ್ಟಾಚಾರ ಇಲ್ಲಾರೋ ವರ್ಕ್ ಮಾಡ್ತಾ ಇದ್ದಂದ್ರೆ ಇಡೀ ಆ ಸಂಸ್ಥೆನ ಎಚ್ಚರಿಕೆಯಿಂದ ಇರ್ತದೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ಅಂತ ತಿಳಿಸಿ. ಮತ್ತು ಪ್ರತಿಯೊಂದು ಅದೇ ರೀತಿ ಪಂಚಾಯತ್ಗಳು ಅಲ್ಲಿ ಪಿ ಡಿ ಒಳಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಒಂದು ನಮ್ಮ ನಗರಸಭೆಯಲ್ಲಿ ಆಯುಕ್ತರಾಗಿರ್ಬೋದು, ಒಂದು ಎಲ್ಲ ಹೈಯರ್ ಅಥಾರಿಟಿಗಳು ಮನಸ್ಸು ಸ್ಟ್ರಿಕ್ಟ್ ಆಗಬೇಕು. ಜೊತೆಗೆ ಅವ್ರಿಗೆ ಆ ಕೆಲಸ ಆಗಿದ್ರೆ ಇಲ್ಲ ಅನ್ನೋದು ಇವರು ಅಬ್ಸರ್ವೇಷನ್ ಮಾಡಬೇಕು. ಏ ಮಾಡಲಿ ಅಂತ ಹೇಳಿ ಬಿಡೋಗಿಲ್ಲ. ಈಗ ರೋಷನ್ ಅವ್ರು ನಮ್ಮ ಡಿ ಸಿ ಅವ್ರು ಹೇಳಿದ್ರೆ ನೀವೆಲ್ಲ ಮಾಡಬೇಕು ಸಜೆಷನ್ ಕೊಟ್ಟು, ಅದನ್ನು ಆಗಿದ್ದಿಲ್ಲ ಅದು ನೋಡಬೇಕಲ್ಲ. ಬರೀ ನಾವು ಸೂಚನೆ ಕೊಡೋದಷ್ಟೇ ಅಲ್ಲ, ಆರ್ಡರ್ ಮಾಡೋದಷ್ಟೇ ಅಲ್ಲ, ಫೀಲ್ಡ್ ಇಳಿಯೂ ಬೇಕು, ವಾಸ್ತವತೆ ನೋಡಬೇಕು. ಮತ್ತು ಜನರ ಜೊತೆಗೆ ಬೇರೆಬೇಕು. ಜನರಿಗೆ ಯಾವ್ದು ಬಂದನೂ ಅಟ್ಲೀಸ್ಟ್ ಗೊತ್ತಾಗಲ್ಲ, ಓಹೋ ಡಿ ಸಿ ಅವ್ರು ಬಂದು ಹೋದ್ರಪ್ಪ ಸಹಜವಾಗಿ, ಅಥವಾ ತಹಸೀಲ್ದಾರ್ ಬಂದು ಹೋದ್ರು ಆಯಾ ಭಾಗದಲ್ಲಿ ಅವ್ರ ಕೆಲಸ ಅಲ್ಲ ಹೌದು ಆ ಮಾತು ಬೇರೆ. ಮತ್ತು ಅವ್ರ ಕೆಲಸದ ಮೇಲೆ ಬೇರೆ ಯಾವುದೂ ಇಲ್ಲ. ಆರೋಗ್ಯ ಕೈಕೊಳ್ಳೋದು ಬಿ ಡಿ ಒ ಬಿ ಡಿ ಒ ಆಗಿರ್ಬೋದು, ಮತ್ತವರು ಸಂಬಂಧಿಸಿದ ಬಿ ಡಿ ಒಪ್ಪ ಆ ತಮ್ಮ ಏರಿಯಾದ ಎಲ್ಲಿ ಸ್ವಚ್ಛ ನೋಡ್ಕೊಂಡು ಹೋದ್ರೆ ಆ ಕೈಗಳ ಕೆಲಸ ಮಾಡೋದವ್ರು ಭಯ ಪಡ್ತಾರೆ, ಹೇಳಪ್ಪ ನೋಡ್ತಾರೆ ಅವ್ರು ಆಬ್ಸರ್ವೇಷನ್ ಆಯ್ತಂತೆ. ಇದು ನಮ್ಮಲ್ಲಿ ಭಾಳಷ್ಟು ಕಡಿಮೆ ಅದ. ಅಂದರೆ ಮೇಲಿನ ಜನ ಕೇಳ್ತಾರೆ ಅಥವಾ ಕೆಳಗಿನ ಮೇಲ್ತಾನೂ ಎಲ್ಲರೂ ಒಟ್ಟುಪಡಿ ಆರಿಸಿದ್ದಾರೆ ಅನ್ನುವಂಥದ್ದು. ಮತ್ತು ಜೊತೆಗೆ ನಾವು ಅವ್ರಿಗೆ ಏನು ಬೇಕು ಸಫಿಷಿಯೆಂಟ್ ಕೊಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅದರಲ್ಲೂ ಈ ನಿಮ್ಮ ಮತ್ತೆ ಮತ್ತೆ ಹೇಳುತ್ತದೆ ಏನಪ್ಪ ಅಂತಂದರೆ ಈ ಒಂದು ಕಾಂಟ್ರಾಕ್ಟ್ ಲೇಬರ್ಗಿದ್ದಾಗೆ ಅವ್ರಿಗೂ ಪಾಪ ಬದುಕು ಸರಿ ಇಲ್ಲ ಅವ್ರು ಕೊಡೋ ಪೇಮೆಂಟ್ದಿಂದ. ಮತ್ತು ಅವರು ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾರೋ ಹೋಗ್ತಾರೋ ಅದು ಮಾಡ್ತಾರೆ. ಮತ್ತು ಇವ್ರಿಗೂ ಸರ್ಕಾರಕ್ಕೂ ಫಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದಕ್ಕೆಲ್ಲ ಫಂಡ್ ಇಲ್ಲದೆ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ಈ ಆರೋಪ ಅಂತ ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ ಬಿಡೋದು. ಇದಂದರೆ ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿ ಅಂತಲ್ಲ ಇದ್ದೇ ಇರ್ತಾವೆ. ಇವೆಲ್ಲ ಸಮಸ್ಯೆಗಳ ನಡುವೆ ನಮ್ದು ಏನಪ್ಪ ಅಂದರೆ ಈ ಒಂದು ಸಂಬಂಧಿಸಿದಂಥ ಅಧಿಕಾರಿಗಳು ಜೊತೆಗೆ ಈ ಅಧಿಕಾರಿಗಳ ಕೆಲಸ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಶಾಸಕರು ಅದ್ರ ಬಗ್ಗೆ ಅವರು ಕಾಳಜಿ ವಹಿಸ್ಬೇಕಾಗ್ತದೆ. ಹೌದಪ್ಪ ನಮ್ಮ ಏರಿಯಾದ ಏನು ಕೆಲಸ ಏನಿಲ್ಲ ಆಗ್ಯದು ಏನಿಲ್ಲ ಅದು ಕುತ್ಕೊಂಡು ಮನೆಯಾಗ ಕುತ್ಕೊಂಡು ಹೇಳುವಂಥದ್ದಲ್ಲ. ಹೊರಗೆ ಒಂದು ಅವ್ರ ಜೊತೆ ನೋಡಿಕೊಂಡು ಕೆಲಸ ಆಗದೆ ಹೋದರೆ ಅದಕ್ಕೆ ಏನಪ್ಪ ಅಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಬೆಂಚಪಡಿಸ್ಬೇಕಾಗ್ತದೆ. ಇಲ್ಲದವ್ರಿಗೆ ನಾವು ಅವ್ರಿಗೆ ತೀವ್ರವಾಗಿ ಹೇಳಬೇಕಾಗ್ತದೆ, ಕೆಲವೊಂದು ಶಿಕ್ಷಣ ಕೊಡಬೇಕಾಗ್ತದೆ. ಹೀಗಿರ್ಬೇಕಾದ್ರೆ ಜನ ಮುನ್ನೆಚ್ಚರಿಕೆವಾಗಿ ಏನೇನು ಮಾಡಬೇಕು ಅಂತ ನೀವು ಹೇಳ್ತೀರಾ? ಇಲ್ಲ ಈಗಾಗಲೇ ಅದನ್ನು ನಮ್ಮ ನಮ್ಮ ಊರಲ್ಲಾಗಿರ್ಬೋದು ಬೇರೆ ಊರಲ್ಲಾಗಿರ್ಬೋದು ಪ್ರತಿಯೊಂದು ಮುನ್ಸಿಪಾಲಿಟಿಯಲ್ಲಿ ಪ್ರತಿಯೊಂದು ನಗರಸಭೆ ಜೊತೆಗೆ ನಮ್ಮ ಪಂಚಾಯತಿಗಳೆಲ್ಲ ಅಲ್ಲಲ್ಲೇ ಡಂಗ್ರ ಓಡಿಸೋದು ಮಾಡೋದು ಹೇಳೋದು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಒಮ್ಮೆ ಆದರೂ ಎಲ್ಲ ಸಹ ನಿಶ್ಚಿತ ಮಾಡ್ತಾ ಇದ್ದಾರೆ. ಮತ್ತು ತಾಲೂಕು ಮಟ್ಟದಲ್ಲಿ ಸಹ ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅಂತೇಳಿ ಇಂಥ ಒಂದಿಷ್ಟು ಏನೋ ಸಲಹೆ ಸೂಚನೆಗಳು ಕೊಡ್ತಾ ಇರ್ತಾರೆ ಇಲ್ಲ ಅಂತಲ್ಲ. ಆದರೆ ಎಷ್ಟರ ಮಟ್ಟಿಗೆ ಅದು ಅದು ಏನಪ್ಪ ಅಂತಂದರೆ ಕಾರ್ಯರೂಪಗಳದ ಅನ್ನೋದು ತಿಳ್ಕೊಳ್ಳೋದು ಭಾಳ ಮತ್ತು ಒಂದು ಅರ್ಥ ಹೇಳ್ತಾ ಇದ್ದೀನಿ. ಬರೀ ಹೇಳಿ ಹೋಗಿಬಿಟ್ರಲ್ಲ ತಾವು ಸಹ ತಮ್ಮ ಕೆಲಸಗಾರ ಏನು ಕೆಲಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಎಲ್ಲ ಊರ ಮಂದಿ ಸ್ವಚ್ಛ ಇಟ್ಟಿರ್ತಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಹೆಣ್ಮಗಳು ಇರ್ತಾರೆ, ತಮ್ಮ ಮನೆ ಸ್ವಚ್ಛ ಇರಬೇಕಪ್ಪ, ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋಬೇಕು ಎಲ್ಲ ಮಾಡೋದು ನಾವು ನೋಡ್ತೀವಿ. ಪ್ರತಿಯೊಂದು ಮನೆಯೂ ಸ್ವಚ್ಛ ಇದೆ, ಎಲ್ಲೋ ಒಂದು ಆಲಸಿಗಳ ಮನೆ ಇರ್ಬೋದಿಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳದ್ದು ಮನೆ ಏನಿರ್ತದಪ್ಪ ಅಂದರೆ ಒಂದು ಸುಂದರವಾಗಿರ್ತದೆ, ಸ್ವಚ್ಛ ಇರ್ತದೆ. ಅವರು ತಮ್ಮ ಹೊಲಸು ತೆಗೆದು ಮನೆ ಜಾಗಿಟ್ಟಿರ್ತಾರೆ, ಆ ಹೊಲಸನ್ನು ಇವರು ಓದ್ದಾರೆ ನೋಡಬೇಕಾಗಿದೆ. ಅದನ್ನು ಹೋದ್ರೆ ಇನ್ನೊಬ್ಬರು ಮನೆಯದು ಹೋಗಿ ಹಾಕಪ್ಪ ಅಂದ್ರೆ ಯಾರು ಹಾಕಲ್ಲ. ಅದಕ್ಕೆ ಮತ್ತು ಮುನ್ಸಿಪಾಲಿಟಿನೋ ಪಂಚಾಯತಿನೋ ಅವ್ರು ಮಾಡಬೇಕಾಗ್ತದೆ, ಅವ್ರ ಕೆಲಸ ಅವ್ರು ಮಾಡಬೇಕು ಅಂತ ಹೇಳೋದು ಉದ್ದೇಶ. ಮತ್ತು ಪ್ರತಿಯೊಬ್ಬ ನಾಗರಿಕರು ತಿಳಿದಂಥವ್ರಿಗೆ ಅವ್ರು ಇದ್ರೆ ತಮ್ಮ ಮನೆ ಸ್ವಚ್ಛ ಇಟ್ಕೋಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ. ಎಲ್ಲ ಇಡೀ ಮನೆಗಳನ್ನು ಏನಾಗಿಬಿಡ್ತಿತ್ತಪ್ಪ ಅಂದ್ರೆ ತಿಪ್ಪಿಗಳಾಗಿಬಿಡ್ತದೆ.
ಇವಾಗ ನೀವಾಗಲೇ ಮಾತಿನ ಭರಾಟೆಯಲ್ಲಿ ಒಂದು ಮಾತು ಹೇಳಿದ್ರಿ, ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿ ಉಪಚಾರಗಳು ಸಿಗ್ತಾ ಇಲ್ಲ ಅಂತ. ಇಂತಹ ಒಂದು ರೀತಿ ಕ್ಲಿಷ್ಟ ಸಂದರ್ಭದಲ್ಲಿ ಅದು ಸಿಗದೆ ಹೋದ್ರೆ ಬಡ ಕುಟುಂಬದವರಿಗೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಬೇಕು ಅಂತ. ಅದಕ್ಕೆ ಹೇಳಿದ್ನೆ ನಿಮ್ಗೆ, ಅದಕ್ಕೆ ನಿಮ್ಗೆ ಉತ್ತರ ಅಲ್ಲೇ ಇತ್ತು, ನೀವು ಸ್ವಲ್ಪ ಮರ್ತಿರ್ಕಂತದನ್ನ. ಈಗ ಉತ್ತರ ಏನಪ್ಪ ಅಂದ್ರೆ, ಅಲ್ಲಿಯ ಸಂಬಂಧಿಸಿದ ಮೇನ್ ಡಾಕ್ಟರ್ ಏನಿರ್ತಾರೆ ಅದು ಅವ್ರ ಡ್ಯೂಟಿ. ಮೆಡಿಸಿನ್ ಅದನ್ನು ಇಲ್ಲ, ಎಷ್ಟು ಅದ, ಎಷ್ಟು ಪೇಷಂಟ್ಸ್ ಬರೀತಾರೆ, ಎಷ್ಟು ಜನಕ್ಕೆ ಮುಟ್ಟದ, ಎನ್ಕ್ವೈರಿ ಮಾಡಬೇಕು. ಇದು ಅವ್ರ ಕರ್ಮ ಧರ್ಮ, ಅವರ ಮಾಡಲ್ಲ ಹೇಳಿದ್ರು ಅನ್ನೋದು ಭಾಳ ಜನದ ಆರೋಪ, ಜನಸಾಮಾನ್ಯ ಆರೋಪ ಹೇಳ್ತಾ ಇದ್ದೀನಿ. ನೀವು ಯಾರು ರೋಗಿಗಳೋಗಿರ್ತಾರಲ್ಲ ಅವ್ರವ್ರು ನೋಡ್ರಿ, ಒಂದು ಸಹಜ ಉದಾಹರಣೆ ಎಲ್ಲರೂ ಗೊತ್ತಿದ್ದಂತೆ. ಓಪನ್ ಸೆಕ್ರೆಟರಿ ಅವರು ಇಲ್ಲೇ ನಮ್ಮ ಯಾವುದೋ ಹಾಸ್ಪಿಟ್ಲಲ್ಲಿ ಸಹಜವಾಗಿ ಹೆರಿಗೆ ಒಂದು ವಿಷಯ ತೊಗೊಂಡ್ರು, ಹೆರಿಗೆ ವಿಷಯಕ್ಕೆ ಆದರೆ ಸಹಜವಾಗಿ ಹೆರಿಗೆ ಮಾಡಿ ಸರಿಗೆ ಆಗ್ತಿರ್ತದೆ. ತಾಸೆ ಆಡದವ್ರು ಇಲ್ಲಿ ಯಾವ್ದು ಅವ್ರಿಗೆ ಗೊತ್ತಿದೆ, ಅದರಲ್ಲೂ ಗೌರ್ಮೆಂಟ್ ಸಹಾಯ ಇಲ್ಲ. ಅವ್ರು ಸಹ ಸಜೆಷನ್ ಮಾಡ್ತಾರಂದ್ರೆ ನೀವು ಜಲ್ದಾಗೆ ಏನು ಮಾಡ್ರಿ, ಸಿಸರಿನ ಮಾಡಿಸ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ಹೊಡಕು ನೀರು ತುಂಬಿದೆ, ಮತ್ತೆನಾಗಿದ್ದ, ಭಯ ಅದ, ನೀವು ಉಳಿದಿಲ್ಲ, ನಿಮ್ಮ ಬಿ ಪಿ ಲೋ ಅದ, ಹೆಚ್ಚು ಅದ, ಏನೇನು ಹೇಳಿ ಅವ್ರ ಕಾಲ ಕಳೆದ ಪಾಪ ಸಹಜವಾಗಿ ಆಗುತ್ತೆ ಅನ್ನೋದು ಕ್ರಿಯೆಗೆ ಸಹಿತ ಇವರು ಸಿಸರಿನ ಮಾಡಿ ಅದಕ್ಕೆ ಒಂದರಿಂದ ಐದರಿಂದ 10,000 ತೊಗೊಳ್ತಾರೆ. ಇದು ಅಲ್ಲಿ ಡಾಕ್ಟ್ರಿಗೆ ಗೊತ್ತಿಲ್ವಾ, ಇಂಥದ್ದು ಅನೇಕ. ಇನ್ನು ಇನ್ನುಳಿದಂತೆ ನೆಗಡಿ ಕೆಮ್ಮಿಗೆ ಸಹಜ ಯಾವುದೋ ಕ್ರೋಶನ್ ಕ್ರೋಶನ್ ಕೊಡ್ತಾರೆ, ಕಳಿಸ್ತಾರೆ. ದೊಡ್ಡ ರೋಗಿದ್ದರೆ ನೀವು ರೆಕ್ಷನ್ ತಗೊಂಬರ್ರಿ, ನೀವು ಮತ್ತೊಂದು ತೊಗೊಂಬರ್ರಿ, ಅಥವಾ ಈ ಔಷಧ ತೊಗೊಂಬರ್ರಿ, ಇಂಜೆಕ್ಷನ್ ಹಾಕ್ಲಿದ್ದು ಅಂದರೆ ಹೊರಗಿನ ತೊಗೊಂಬರ್ರಿ ಅನ್ನೋಂಥದ್ದು ನಾವು ನೋಡಿದ್ದೀವಿ. ಅದನ್ನು ಸ್ವತಃ ನಮ್ಮೇಲೆ ಅನುಭವ ಆಗಿರೋಂಥ ಪ್ರಯೋಗ ಆಗಿದೆ. ಇದು ಎಲ್ಲ ರೋಗಿಗಳು ಸಾರ್ವಜನಿಕ ಆಸ್ಪತ್ರೆಗೆ ಹೋಗುತ್ತಿರುವಂಥವ್ರು ಎಲ್ಲರೂ ಅನುಭವ, ಇದು ನಮ್ಮದೊಂದು ಅನುಭವ ಅಲ್ಲ, ಇದು ಓಪನ್ ಸೀಕ್ರೆಟ್ ಅಂತ ಅದಕ್ಕೆ ಹೇಳ್ತೇವೆ. ಮತ್ತು ಹಳ್ಳಿಗಳಂತೆ ಕೇಳುವಾಗಿಲ್ಲ, ಅಲ್ಲಿ ಬಿ ಎಮ್ ಎಸ್ ಅದರ ಉದ್ಯೋಗಗಳು ಪ್ರಶ್ನೆ ಮಾಡೋದಿಲ್ವ ಸರ್? ಹಾಗಿದ್ರೆ ಅಲ್ಲಿ ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು ಅಥವಾ ಯಾರೇ ಆಗಿರಲಿ, ನರ್ಸ್ ಆಗಿರಲಿ, ಸಿಸ್ಟರ್ಸ್ ಆಗಿ, ಡಾಕ್ಟರ್ಸ್ ಆಗಿರಲಿ, ಅವರು ಪ್ರಶ್ನೆ ಮಾಡೋದಿಲ್ವ ಹಾಗಿದ್ರೆ, ಅಥವಾ ಅವರು ಕಮಿಷನ್ಸ್ ಹೋಗ್ತಾ ಇರತ್ತೆ, ಏನಂತ ಏನ ನೋಡ್ರಿ, ಕಮಿಷನ್ ಯಾರಿಗೆ ಹೋಗ್ತದೋ ಇಲ್ಲೋ ಅದರಲ್ಲಿ ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಬಟ್ ಅಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಹೇಳ್ತೀನಿ, ಆರೋಪಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಕೇವಲ ಗೋಕಾಕ ಇದರ ಸಾರ್ವಜನಿಕ ಆಸ್ಪತ್ರೆ ಇರೋದಲ್ಲ, ಪಂಚಾಯತಿಗಳಲ್ಲಿ ಇದ್ದಂಥದ್ದು ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಪ್ರಾಥಮಿಕ ಕೇಂದ್ರಗಳು ಇರ್ತವೆ ಅವು ಅಂತಲ್ಲ, ಎಲ್ಲ ಕಡೆನೂ ಇದು ನಡೆದದ್ದು. ಇದು ಇದನ್ನು ತಡಿಬೇಕಾಗಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಭಾಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ಅವ್ರು ಹೇಳಿದಂಗೆ ನಡೀತಿರ್ತದೆ, ಅವ್ರ ಫೈಂಡ್ ಇರ್ತದೆ. ಅವ್ರೇನು ಮಾಡ್ತಾರಂದ್ರೆ ಇಲ್ಲಿ ದವಾಖಾನೆಗಳಲ್ಲಿ ತಮ್ಮ ದವಾಖಾನೆ ಡ್ಯೂಟಿ ಡ್ಯೂಟಿ ಓವರ್ದಾಗ ಸಹ ಹೆಚ್ಚು ಕಡಿಮೆ ತಪ್ಪಿಸಿಕೊಂಡು ತಮ್ಮ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಪೇಷಂಟ್ಗಳು ತೊಗೊಂಡು ಅಲ್ಲಿ ಹೋಗುವಂಥದ್ದು, ಇಲ್ಲಿ ಹೋಗೋದು ಹಂತದ ಆಗ್ತದೆ ಸಾರ್ವಜನಿಕ. ಮತ್ತು ಇನ್ನು ಬೈರಂಗಲ್ಲಿರ್ಬೋದು, ಗುಕ್ಕೇರಿ ಇರ್ಬೋದು, ಎಲ್ಲೋ ಎಲ್ಲ ಕಡೆ ಇಲ್ಲ ಪರಿಸ್ಥಿತಿ. ಅದು ಕೇಳಿದ ತಕ್ಷಣ ಇವ್ರು ಕೊಡೋ ಪೇಮೆಂಟ್ ನಮ್ಗೆ ಸಾಲಲ್ಲಪ್ಪ ಅಂತೇಳಿ ಮೊದಲ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ. ಅವ್ರದ್ದು ಕ್ಲಿನಿಕ್ ಇದ್ದೇ ಇರ್ತದೆ, ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಇರ್ತದೆ, ಲ್ಯಾಬ್ ಇರ್ತದೆ, ಅವ್ರನ್ನ ಕಳಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಏನಪ್ಪ ಅಂತ ಇನ್ನೊಂದು ನಿಮ್ಗೆ ತೊಂದರೆ ಇದೆ, ಇಂಥ ದಾವಣ ಹೋಗಿ ಚೆನ್ನಾಗಿದೆ ಡಾಕ್ಟ್ರು ಅಂತ. ಆ ಬಡವ್ರು ಎಲ್ಲಿ ಹೋಗ್ಬೇಕಿರಲ್ಲ, ಈಗ ಭಯ ಇದಕ್ಕೆ ಬಂದಂಥ ಹೆಣ್ಮಕ್ಳು, ತಮ್ಮ ಡೆಲಿವರಿ ಬಂದಂಥ ಹೆಣ್ಮಕ್ಳು ಅವ್ರಿಗೆ ಸಜೆಷನ್ ಕೊಡು ಬೇರೆ ಕಡೆ, ಅಲ್ಲಿ ಅವ್ರಿಗೆ ಇವ್ರು ಲಿಂಕ್ ಇರ್ತವೆ. ಇವುಗಳ ಬಗ್ಗೆನೂ ಸಹಿತ ಇವತ್ತು ನಮ್ಮ ಸರ್ಕಾರಗಳು ಕಾಳಜಿ ವಹಿಸ್ಬೇಕಾಗಿದೆ, ಅದ್ರ ಜೊತೆ ಶಾಸಕರು ಕಾಳಜಿ ವಹಿಸ್ಬೇಕಾಗಿದೆ. ಯಾಕಂದ್ರೆ ಶಾಸಕರು ತಂದಿರ್ತಾರೆ ಅವ್ರನ್ನ, ಡಾಕ್ಟರ್ನ ಶಾಸಕರನ್ನ, ಮತ್ತು ಅವ್ರ ಜೊತೆ ಮೇಲೆ ನಮ್ಮ ರಾಜಕೀಯ ವ್ಯಕ್ತಿಗಳು, ಅವ್ರದನ್ನೆಲ್ಲ ಕಾಳಜಿ ವಹಿಸಿದಾಗ ಮಾತ್ರ ಇವೆಲ್ಲ ಒಂದು ರೂಪ ಹಿಡಿತದೆ. ಅದಕ್ಕೆ ಈಗ ಯಾರು ಬ್ಲೇಮ್ ಮಾಡೋದು ಅಂತ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ತಾಯಿಯೇ ಮೊಲೆ ಹಾಲು ವಿಷಯವಾದರೆ ಯಾರಿಗೆ ದೂರ ಹೋಗಿ ಅಂತ. ಅದಕ್ಕೆ ಸಂದರ್ಭದಲ್ಲಿ ಬೇಲಿಯೇ ಹೊಲವನ್ನು ಮೇಯಿದರೆ ಯಾರಿಗೆ ತಿಳಿಸುವುದಯ್ಯ, ಏನು ಆರ್ಗ್ಯುಮೆಂಟ್ ಮಾಡೋದು ಅಂತ. ಬೇರೆ ಕಾವಲಕ್ಕಿದ್ದಂಥ ಬೇಲಿ ಹೊಲಾಳು ತಿನ್ನಾಕಿತ್ತಂದ್ರೆ ತಾಯಿ ಮೊಲೆಯಲ್ಲಿ ವಿಷ ಆದರೆ ಎಲ್ಲೂ ಇಲ್ಲ. ಹಂಗೆ ಅದಂಗೆ ಆಗಿದೆ ವ್ಯವಸ್ಥೆ. ಯಾರಿಗೆ ದೂರ ಅವ್ರು ಹಂಗೆ ಡೆಂಗ್ಯೂ ಈಗ ಬಂದು ಕೂತ್ಬಿಟ್ಟದ. ಈ ಡೆಂಗ್ಯೂ ಅನ್ನೋದು ವಿಷಕಾರಿ, ಈ ಒಂದು ರೋಗಕ್ಕೆ ಔಷಧಿ ಹುಡುಕ್ಬೇಕಾಗಿದ್ದು ಏನೂ ಇಲ್ಲ, ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿ ದುಡಿಯುವಂಥದ್ದು. ಅದೇನು ಗೌರ್ಮೆಂಟ್ ಕೊಟ್ಟಂಥ ಅಟ್ಲೀಸ್ಟ್ ಮಿನಿಮಮ್ ಔಷಧ ಆದರೂ ಆ ರೋಗಿಗಳು ತಲುಪುವಂಥದ್ದು. ಎಸ್, ನೋಡಿದ್ರಲ್ವಾ ಯಾವ ರೀತಿ ನಮ್ಮ ಡೆಂಗ್ಯೂವನ್ನು ಎದುರಿಸುವಂತಹ ಒಂದು ಸಿಸ್ಟಮ್ ಏನಿದೆ ಅಥವಾ ಒಂದು ಅಧಿಕಾರಿ ವರ್ಗ ಏನಿದೆ ಅದು ಯಾವ ರೀತಿ ಒಂದು ಕೇರ್ಲೆಸ್ಸಲ್ಲಿ ತೋರಿಸ್ತಾ ಇದೆ ಅಂತ ಹೇಳಿ. ಇನ್ನು ಪ್ರಕರಣಗಳು ಜಾಸ್ತಿ ಆದರೆ ಮಾತ್ರ ಜನ ಸುಮ್ಮನಿರಬಾರ್ದು, ಅದಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನು ಖಂಡಿತವಾಗ್ಲೂ ಕೈಗೊಳ್ಬೇಕು. ಮತ್ತು ಇನ್ನೊಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈದಂತೆ ನಮ್ಮ ಹೇಳಿ ಸೀತಾರಾಮ ಈಗ ಆರಂಭ ಆಗಿದ್ದಾರೆ.
ಇಲ್ಲಿ ಬೇಕಾದ್ರೆ ನಮ್ಗೆ ಅಂತ ಅನ್ಯಾಯಗಳು ಬಂದು ಹೇಳ್ಕೊಳ್ಳಿ ಅನ್ನೋದು ಒಂದು ಕಳಕಳಿ ಮನವಿ ಜನರಲ್ಲಿ. ತಮಗಾದಂಥ ನೋವುಗಳನ್ನು ಇವತ್ತು ದವಾಖಾನೆಯಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಸಾರ್ವಜನಿಕ ರಂಗದಿಂದ ಆಗಿರ್ಬೋದು, ತಹಸೀಲ್ದಾರ್ ಆಫೀಸಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಯಾವುದೇ ಕ್ಷೇತ್ರ ಅವ್ರಿಗೆ ಅನ್ಯಾಯ ಆಗಿದ್ದರೆ ಬಂದು ನಮ್ಗೆ ತಿಳಿಸಿದರೆ ನಾವು ಅವ್ರಿಗೆ ನಮ್ಮ ಮಾಧ್ಯಮ ಮೂಲಕ ಏನು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯದೋ ಅದೆಲ್ಲ ನಾವು ಮಾಡಲಿಕ್ಕೆ ತಯಾರಿರ್ತೀವಿ ಅಂತ ಈ ಮೂಲಕ ಅವ್ರು ತಿಳಿಸ್ತಾ ಇದ್ರು. ಖಂಡಿತ ಎಸ್, ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ಮಲ್ಲಪ್ಪ ಜೋತಾವರ್ ಸರ್. ಏನು ಅಂತ ಅಂದರೆ, ನಿಮ್ಮ ನಗರದಲ್ಲಿ ಹಳ್ಳಿಗಳಲ್ಲಿ ಅಥವಾ ಎಲ್ಲೇ ಆಗಿರಲಿ, ನಿಮ್ಮ ಆಫೀಸ್ ಕಚೇರಿ, ನೀವು ಕೆಲಸ ಮಾಡುವಂತಹ ಸರ್ಕಾರಿ ಕಚೇರಿ ಆಗಿದ್ರೂ ಕೂಡ ಎಲ್ಲಾದರೂ ಅನ್ಯಾಯ ನಡೀತಾ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಬಿದ್ದರೆ ಖಂಡಿತವಾಗ್ಲೂ ನಮ್ಮ ವಾಹಿನಿಯ ನಂಬರ್ಗೆ ಕರೆ ಮಾಡಿ, ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಬಂದು ಭೇಟಿ ಮಾಡಿ, ಅಥವಾ ನಮ್ಮನ್ನು ಅಲ್ಲಿ ಕರೆಸ್ಕೊಳ್ಳಿ. ನಾವು ಬಂದು ಖಂಡಿತವಾಗೂ ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಜೊತೆಗೆ ಮಾಧ್ಯಮದ ಮೂಲಕ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಿಮಗೆ ನ್ಯಾಯ ದೊರಕಿಸಿಕೊಡುವಂತಹ ಪ್ರಯತ್ನ ಮುಕ್ತವಾಗಿ ಮಾಡ್ತೇವೆ. ಮತ್ತೊಂದು, ಈ ಡೆಂಗ್ಯೂಯಿಂದ ನೀವು ಬಚಾವ್ ಆಗಬೇಕು ಅನ್ನೋ ಹಾಗಿದ್ರೆ 2 ದಿನಕ್ಕಿಂತ ಜಾಸ್ತಿ ಎಲ್ಲೂ ಕೂಡ ನೀರನ್ನು ಸಂಗ್ರಹಿಸಿ ಇಡಬೇಡಿ. ನೀರನ್ನು ಕಾಯಿಸಿ ಆರಿಸಿ ನಂತರ ಸೇವಿಸಿ. ಆ್ಯಂಟಿ ಆಕ್ಸಿಡೆಂಟ್ಸ್, ಸಿಟ್ರಿಕ್ ಫ್ರೂಟ್ಸ್, ಜೊತೆಗೆ ಸೀಸನಲ್ ಫ್ರೂಟ್ಸನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿ, ಅಲ್ಲದೆ ಆಹಾರ ಸೇವಿಸಿ ಅಂತ, ಜೊತೆಗೆ ಸ್ವಲ್ಪ ಬಿಸಿಯಾದ ಆಹಾರವನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತಾ, ಸ್ವಚ್ಛತೆಯನ್ನು ಮುಖ್ಯವಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ, ಜೊತೆಗೆ ಮುಕ್ತ ಆಹ್ವಾನಕ್ಕಾಗಿ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ, ಡೆಂಗ್ಯೂ ಪ್ರಕರಣಗಳನ್ನ ಮತ್ತೆ ಯಾವ ರೀತಿ ತಡಿಬಹುದು, ಅಥವಾ ಯಾವ ಆಹಾರದಿಂದ ಅದರ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್ ಯಾವ ರೀತಿ ಜಾಸ್ತಿ ಮಾಡ್ಕೊಬಹುದು ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಅದನ್ನ ನಮಗೆ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.